ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ನಮ್ಮ ಪ್ರಹ್ಲಾದ್ ಜೋಶಿಯವರ ಬಗ್ಗೆ. ಅದು ಇಲ್ಲೇ ಇಲ್ಲ ಪಾಪ, ಅವರು ಸ್ಪಷ್ಟೀಕರಣ ಕೊಟ್ಟರು ಏನಾನೋ ಅದನ್ನೇ ಓಡಿಸ್ತಾರೆ ಟ್ರೇಲರ್. ಆ ಟ್ರೇಲರ್ ಓಡಿಸೋದ್ರಾಗಿನ ಅರ್ಥ ಇಲ್ಲ. ಕಾಂಗ್ರೆಸ್ನವರು ಏನು ಫೀಡ್ಬ್ಯಾಕ್ ಇರುವಂತ ಟ್ರೇಲರ್ ಕುಮಾರಸ್ವಾಮಿ ಅವ್ರು ಹೇಳಿದ್ರು. ಇವತ್ತು ಪ್ರಹ್ಲಾದ್ ಜೋಶಿಯವರ ಬೇರೆ ಸಂತೋಷ ಕೊತ್ತಂದ್ರು. ಕುಮಾರಸ್ವಾಮಿ ಅವ್ರಿಗೆ ಎದಕ್ಕೆ ಬೇಕು ಬಿಜೆಪಿಯೊಳಗೆ ಯಾರಾಗ್ತಾರ ಏನು? ಆ ನಿಮ್ಮ ಮನೆಯವ್ರನ್ನೇ ಸುದ್ದಿಲ್ಲ, ನಿಮ್ಮ ತಾಟದಾಗ ಒಂದು ದೊಡ್ಡ ಹೆಗ್ಗಣ ಬಿದ್ದೈತಿ. ನಮ್ಮದ್ರಾಗ ನೊಣ ಬಿದ್ದರ ಬಗ್ಗೆ ಮಾತಾಡ್ತೀವಿ. ಹಾ, ಕುಮಾರಸ್ವಾಮಿ ಅವ್ರು ಎಂದರೆ ಲಿಂಗಾಯತರ ಬಗ್ಗೆ ಗೌರವ ಇದೆ. ಜೈಚ ಪಟೇಲ್ ಕೂಡ ಹೆಂಗ್ ನಡ್ಕೊಂಡಾರೆ, ಎಸ್ ಆರ್ ಬೊಮ್ಮಾಯಿ ಕೂಡ ಹೆಂಗ್ ನಡ್ಕೊಂಡಾರೆ, ಆ ಯಾವ ಲಿಂಗಾಯತ್ ಲೀಡರ್ಗಳು ಉದ್ಧಾರ ಮಾಡ್ಯಾರ ರೀ? ಬಸವರಾಜ ಹೊರಟ್ಟಿ ಅವ್ರದ್ದು ಏನಾಯ್ತು ಪರಿಸ್ಥಿತಿ? ನಾನು ಅಲ್ಲಿ ಇದ್ದೆ. ಇವರು ಯಾರನ್ನೋ ಅವರು ಲಿಂಗಾಯತ್ರು ಲೈಕ್ ಮಾಡಲಿಲ್ಲ, ಕುರುಬ್ರು ಲೈಕ್ ಮಾಡಲಿಲ್ಲ, ದಲಿತರು ಮಾಡಿದ್ರು. ಎಲ್ಲ ರಬ್ಬರ್ ಸ್ಟ್ಯಾಂಪ್. ಈ ಸಿ ಎಂ ಇಬ್ಬರೇ ಮೇಲೆದ್ದಾರೆ. ಚುನಾವಣೆ ಪ್ರಣಾಳಿಕೆ ಮನೆ ಬಿಡುಗಡೆ ಮಾಡಿದ್ರ ಕುಮಾರಸ್ವಾಮಿ ಮಾಡ್ತಾರೆ. ಆ ಮಗ್ಲು ನಿಂತು ನೋಡ್ತಾರೆ ನಮ್ಮ ಸಿ ಎಂ ಇದ್ರೆ ಅಂದ್ರೆ ಪಾಪ. ನಾಲ್ಕು ಪರ್ಸೆಂಟ್ ಒಮ್ಮೆ ಹೇಳಿದ್ರು ದಲಿತರು ಮುಖ್ಯಮಂತ್ರಿ ಮಾಡ್ತೀನಿ, ಒಮ್ಮೆ ಹೇಳಿದ್ರು ಮುಸ್ಲಿಮರು ಮಾಡ್ತೀನಿ. ಈಗ ಇಲ್ಲ, ಇವ್ರು ಯಾರೂ ಇಲ್ಲ, ನಾನೇ ಆಗ್ತೇನೆ. ಅವರು ತಮ್ಮ ಕುಟುಂಬ ಬಿಟ್ಟರೆ ಅಂದು ಯಾವುದೂ ವಿಚಾರ ಮಾಡೋರಲ್ಲ. ಕುಮಾರಸ್ವಾಮಿಯವರು ಈ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಪ್ರಸ್ತುತ. ಸರ್, ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟಿದ್ದು ನೋಡ್ತಾ ಬಂದು ಉತ್ತರಕನ್ನಡ ಭಾಗದಲ್ಲಿ ಯಾಕೆ ಹೊಡೆದು ಬಿಡ್ತಾ ಹೇಳಿ ನೋಡೋಣ. ಜಗದೀಶ್ ಶೆಟ್ಟರ್ ರಾಜ್ಯಾಧ್ಯಕ್ಷ ಆಗ ನಾನೇ ಯಡಿಯೂರಪ್ಪ ವಿರುದ್ಧ ಹೋರಾಟ ಮಾಡೋಣ. ಅವ್ರು ಆಗ್ತಿದ್ದಿಲ್ಲ, ಅಧ್ಯಕ್ಷರೇ ಆಗ್ತಿದ್ದಿಲ್ಲ. ಯಡಿಯೂರಪ್ಪರು ನಮ್ಗೆ ಜಗಳ ಆಯ್ತು. ಯಡಿಯೂರಪ್ಪನವರು ಸದಾನಂದ ಗೌಡರು ಮಾಡ್ಬೇಕನ್ನೋರು. ನಾವು ಉತ್ತರ ಕರ್ನಾಟಕದವ್ರು ಎಲ್ಲ ಗಟ್ಟಿಯಾಗಿ ನಾನು ಇತ್ತು ಗಲಾಟೆ ಮಾಡಿ ಜಗದೀಶ್ ಶೆಟ್ಟರ್ ಯಾಕಾಗಬಾರ್ದು, ಉತ್ತರ ಕರ್ನಾಟಕದವ್ರು ಯಾಕಾಗಬಾರ್ದು, ನೀವೊಬ್ಬರೇ ಲಿಂಗಾಯತ್ ನಾಯಕರತ್ತು ಇಷ್ಟು ನಮಗೂ ಅವ್ರಿಗೆ ಘರ್ಷಣೆ ಆಗೈತೆ. ಘರ್ಷಣೆ ಭಾಳ ದೊಡ್ಡ ಪ್ರಮಾಣ ಆಗೈತೆ, ಅದನ್ನೆಲ್ಲ ಹೇಳಕ್ಕಾಗೋದಿಲ್ಲ. ಜಗದೀಶ್ ಶೆಟ್ಟರಿಗೆ ಪಕ್ಷ ಎಲ್ಲ ಕೊಟ್ಟಿದ್ದಾರೆ.